ನಾವೇ ಕೈಗೊಂಡ ನಿರ್ಧಾರವಿದು. ಮಾನವರಾಗಿ ಭೂಮಿಯ ಮೇಲೆ ಜನಿಸಿದ ಮೇಲೆ ಎಂದಾದರೊಂದು ದಿನ ಈ ಭೂಮಿಯ ಋಣವನ್ನು ತೀರಿಸಿ ಉಪಕ್ರಮಿಸಲೇಬೇಕಲ್ಲವೇ? ಕುಂಭಕೋಣದಲ್ಲಿ ಕೆಲವು ವರ್ಷಗಳ ಹಿಂದೆ ಮೂರು ಜ್ಯೋತಿಷಿಗಳು ಬಂದು ನಮ್ಮ ಭವಿಷ್ಯವನ್ನು ಹೇಳಿದ್ದರು. ನೆನಪಿದೆಯೇ? ಅದರಲ್ಲಿ ಓರ್ವ ಜ್ಯೋತಿಷಿಗಳು ನಮಗೆ 100 ವರ್ಷ ಆಯುಷ್ಯವೆಂದು, ಆದರೆ 76-80 ವರ್ಷಗಳ ಒಳಗೆ ಅದೃಶ್ಯರಾಗುವ ಸಂಭವವಿದೆ ಎಂದು ಹೇಳಿದ್ದರು. ನೆನಪಿಸಿಕೊಳ್ಳಿ. ಜ್ಯೋತಿಷಿಗಳು ನಾವು 700 ವರ್ಷಗಳ ಕಾಲ ಜೀವಂತವಾಗಿರುವುದಾಗಿ ಭವಿಷ್ಯವನ್ನು ನುಡಿದಿದ್ದರು. ಹೌದಲ್ಲವೇ? ಅವರಿಬ್ಬರು ನುಡಿದ ಭವಿಷ್ಯವು ಸತ್ಯವಾಗಲಿದೆ. ನಾವು ಸಶರೀರವಾಗಿ ಬೃಂದಾವನದಲ್ಲಿ ಜೀವಂತವಾಗಿದ್ದು 700 ವರ್ಷಗಳ ಕಾಲ ಲೋಕ ಕಲ್ಯಾಣಾರ್ಥವಾಗಿ ಶ್ರೀಹರಿಯನ್ನು ಕುರಿತು ತಪಸ್ಸನ್ನಾಚರಿಸುತ್ತಾ ನಮ್ಮನ್ನು ಆಶ್ರಯಿಸಿ ಬರುವ ಭಕ್ತರನ್ನು ಪೊರೆಯುತ್ತೇವಾದ್ದರಿಂದ ಶ್ರೀಹರಿಯ ಇಚ್ಛೆಗೆ ಯಾರೂ ವಿರೋಧವನ್ನು ವ್ಯಕ್ತಪಡಿಸಬಾರದು. ಆ ಸಂಕಟವನ್ನು ನಾವು ಬಲ್ಲೆವು. ಅದು ನಮ್ಮಲ್ಲಿ ನಿಮಗಿರುವ ನಿರತಿಶಯ ಭಕ್ತಿಯ ದ್ಯೋತಕ. ಆದರೆ ಏನು ಮಾಡುವುದು? ನೀವುಗಳು ನಮ್ಮ ವಿಯೋಗ ವ್ಯಥೆಯನ್ನು ಸಹಿಸಿಕೊಳ್ಳಲೇಬೇಕು. ನಮ್ಮ ಪ್ರೀತ್ಯಾಪ್ತರು, ಪೂರ್ವಾಶ್ರಮದ ಬಂಧುಗಳು, ಶಿಷ್ಯರು ಆದ ನೀವು ಧೈರ್ಯದಿಂದ ವರ್ತಿಸಬೇಕು. ಒಂದು ವಿಚಾರವಂತು ನಿರ್ಧರಿಸಿಯಾಗಿತು. ಇನ್ನು ಮಹಾಸಂಸ್ಥಾನದ ಮುಂದಿನ ವ್ಯವಸ್ಥೆಯ ಬಗ್ಗೆ
ನಮ್ಮ ಅಭಿಪ್ರಾಯವನ್ನು ಮುಂದೆ ತಿಳಿಸುತ್ತೇವೆ. ಈಗ ನಿಮಗಿರುವ ದುಃಖವನ್ನೆಲ್ಲ ಮರೆತು ಈ ಸತ್ಕಾರ್ಯದ ಸಿದ್ಧತೆಯನ್ನು ನೋಡಿ. ಸದ್ಯಕ್ಕೆ ನಿಮಗಿರುವ ಕರ್ತವ್ಯ ಅದೊಂದೇ. ಅದಕ್ಕಿಂತ ಹೆಚ್ಚಾಗಿ ತಾವು ಏನನ್ನು ಮಾಡಲು ಸಮರ್ಥರಲ್ಲ ತಿಳಿಯಿರಿ. ನಿಮ್ಮ ಮನಃಶಾಂತಿಗೂ ನೆಮ್ಮದಿಗೂ ಯಾವ ಕೊರತೆಯೂ ಇರಬಾರದು, ಅದೇ ನಮ್ಮ ಆಶಯ. ಗುರುದೇವ, ಅದೆಲ್ಲ ಏನೇ ಇರಲಿ, ತಾವು ಬೃಂದಾವನ ಪ್ರವೇಶಿಸುವ ನಿರ್ಧಾರ ಬಿಡಿ. ಹಾಗೊಂದು ವೇಳೆ ನನ್ನ ಮಾತನ್ನು ಲೆಕ್ಕಿಸದೆ ನೀವು ಮುಂದುವರೆದರೆ ನಾನದನ್ನು ತಡೆಯುತ್ತೇನೆ.